ಇವತ್ತಿನ ಕಾರ್ಯಕ್ರಮದ ಉದ್ದೇಶ ದೇಶ ಇಡೀ ವ್ಯವಸ್ಥೆ ನಾವೆಲ್ಲ ನೋಡ್ತಾ ಇದ್ದೀವಿ ಎಲ್ಲೋ ಒಂದು ಕಡೆ ಹಿಂದುತ್ವ ಅಂದ್ರೆ ಏನು ದೇಶಭಕ್ತಿ ಅಂದ್ರೆ ಏನು ಇದು ಎರಡು ಯಾವ ದಿಕ್ಕಿನ ಕಡೆ ಸಾಗ್ತಾ ಇದೆ ಯಾವ ರೀತಿಯಲ್ಲಿ ಇದು ಇವತ್ತು ಸಮಾಜದಲ್ಲಿ ಕೆಲಸ ಮಾಡ್ತಾ ಇದೆ ಹಿಂದುತ್ವ ಅಂತ ಹೇಳಿದ ಕೂಡಲೇ ಅರಾಜಕತೆ ಅಲ್ಲ ಹಿಂದುತ್ವ ಅಂದ್ರೆ ಅದೊಂದು ಪ್ರೀತಿ ಜನರನ್ನು ಪ್ರೀತಿ ಮಾಡತಕ್ಕಂತದ್ದು ಜನರನ್ನು ಇಷ್ಟಪಡತಕ್ಕಂತದ್ದು ಪ್ರತಿಯೊಬ್ಬರನ್ನು ಒಗ್ಗಟ್ಟಾಗಿ ತಗೊಂಡು ಹೋಗತಕ್ಕಂತದ್ದು ಇವತ್ತು ನಮ್ಮನ್ನ ಯಾರು ಯಾರು ಮಹಾಪುರುಷರು ನಮ್ಮ ಹಿಂದೂ ಸಮಾಜದಲ್ಲಿ ಬಂದಿದ್ದಾರೆ ಅವರೆಲ್ಲರೂ ಸಹ ಇಡೀ ದೇಶದಲ್ಲಿ ಹಿಂದುತ್ವ ಅಂತ ಹೇಳಿದ್ರೆ ಇದನ್ನ ಸಾರಿ ಹೋಗಿದ್ದಾರೆ ಆದರೆ ಇವತ್ತು ನಾವು ಏನು ಎದುರಿಸ್ತಾ ಇದೀವಿ ರಾಜಕೀಯವಾದ ಹಿಂದುತ್ವವನ್ನ ಎದುರಿಸ್ತಾ ಇದೀವಿ ಆ ರಾಜಕೀಯವಾದ ಹಿಂದುತ್ವದಲ್ಲಿ ಏನಾಗ್ತಾ ಇದೆ ಸಂಪೂರ್ಣವಾಗಿ ದಿಕ್ಕು ತಪ್ಪಿ ವ್ಯವಸ್ಥೆನೇ ಅಲ್ಲೋಲಕಲ್ಲೋಲ ಆಗತಕ್ಕಂತ ದಿಕ್ಕಿಗೆ ನಾವು ಸಾಗ್ತಾ ಇದೀವಿ ಈ ಹಿಂದುತ್ವದಿಂದಾಗಿ ಇವತ್ತು ನಾವು ಏನಾಗ್ತಾ ಹೋಗ್ತಾ ಇದೀವಿ ಪಾಕಿಸ್ತಾನ ಆಗುವ ಕಡೆಗೆ ನಾವು ಹೆಜ್ಜೆ ಹಾಕ್ತಾ ಇದೀವಿ ಪಾಕಿಸ್ತಾನ ಆಗೋದು ನಮಗೆ ಬೇಕಾ ಇವತ್ತು ನಮ್ಮ ಪ್ರಯತ್ನ ಹೇಗಿರಬೇಕು ಅಂದ್ರೆ ನಮ್ಮ ಭಾರತವನ್ನ ಭಾರತವಾಗಿ ಉಳಿಸಿಕೊಳ್ಳುವ ಪ್ರಯತ್ನ ನಮ್ಮ ದೇಶ ಪಾಕಿಸ್ತಾನ ಆಗೋದು ನಮಗೆ ಬೇಕಾಗಿಲ್ಲ ನಮ್ಮ ದೇಶ ಪಾಕಿಸ್ತಾನ ಆಗಬಾರದು ಯಾಕೆಂದ್ರೆ ಸ್ವತಂತ್ರ ಬರುತ್ತೆ ನಮಗೆ ಸ್ವತಂತ್ರ ಬರೋಕ್ಕಿಂತ ಮುಂಚೆ ಈ ದೇಶದ ಕಾನ್ಸೆಪ್ಟ್ ಏನು ಇರಲಿಲ್ಲ ಇವತ್ತು ಎಲ್ಲಾ ಕಡೆ ಬೇರೆ ಬೇರೆ ರಾಜರುಗಳು ಆಳ್ಕೊಂಡಿದ್ರು ಆನಂತರ ಒಂದು ದೇಶದ ಕಾನ್ಸೆಪ್ಟ್ ಅಂತ ಸೃಷ್ಟಿ ಆದ ಮೇಲೆ ಇಲ್ಲಿ ವಿವಿಧತೆ ಇದೆ ವಿಚಾರಗಳಿದವೆ ಬೇರೆ ಬೇರೆ ತರ ಪದ್ಧತಿಗಳಿದವೆ ಆಚಾರಗಳಿದವೆ ವಿಚಾರಗಳಿದವೆ ಈ ಎಲ್ಲ ಆಚಾರ ವಿಚಾರಗಳು ಇವತ್ತು ಯಾವುದೋ ಒಂದು ವಿಚಾರಕ್ಕಾಗಿ ಕೊಲೆ ಆಗ್ತಾ ಇದೆ ಆ ಒಂದು ವಿಚಾರಕ್ಕಾಗಿ ಆ ಆಚಾರಗಳೆಲ್ಲ ಸತ್ತೋಗ್ತಾ ಇದಾವೆ ನಮ್ಮ ಪದ್ಧತಿಗಳು ಸತ್ತೋಗ್ತಾ ಇದಾವೆ ಒಂದು ಪಾಯಿಂಟ್ ವಿಚಾರ ಇಲ್ಲಿ ಎಲ್ಲವನ್ನೂ ಆಳ್ತಾ ಇದೆ ಮತಾಂಧತೆ ಅನ್ನೋದು ಈ ಮತಾಂಧತೆ ಅನ್ನೋದು ಇಡೀ ದೇಶವನ್ನು ವ್ಯಾಪಿಸಿ ಇಡೀ ನಮ್ಮ ವ್ಯವಸ್ಥೆಯನ್ನು ನಾಶ ಮಾಡುವ ಕಡೆ ಹೆಜ್ಜೆ ಹಾಕ್ತಾ ಇದೆ ಹಾಗಾಗಿ ಇದನ್ನ ಹೇಗೆ ಕಾಪಾಡ್ಕೊಳ್ಬೇಕು ನಾವು ಹೇಗಿದನ್ನ ನಾವು ಇದನ್ನ ಉಳಿಸ್ಕೊಳ್ಬೇಕು ಈ ದೇಶಭಕ್ತಿ ಅಂದ್ರೆ ಏನು ದೇಶಭಕ್ತಿ ಅಂದ್ರೆ ಇದೆ ಏನಲ್ಲಿ ದೇಶಭಕ್ತಿ ಅಂದ್ರೆ ಇದೆ ದೇಶಭಕ್ತಿ ಅಂದ್ರೆ ಏನಲ್ಲಿ ಸಾಧಾರಣ ಏನಲ್ಲಿ ಆ ಸೆಲ್ಫಿ ವೈವಟ ಮತಾಂಧತೆ ಅನ್ನೋದು ಇವತ್ತು ಹಿಂದುತ್ವ ಅನ್ನೋದನ್ನ ಮಾರ್ಕೆಟಿಂಗ್ ಮಾಡ್ಕೊಳ್ತಾ ಇದೆ ಪೊಲಿಟಿಕ್ಸ್ ಗಾಗಿ ಮಾರ್ಕೆಟ್ ಮಾಡ್ಕೊಳ್ತಾ ಇದೆ ಈ ತರದ ಒಂದು ಹೆಜ್ಜೆಗಳು ಇಡೀ ದೇಶವನ್ನ ನಾಶ ಮಾಡಬಹುದು ಭವಿಷ್ಯದಲ್ಲಿ ಪಾಕಿಸ್ತಾನ ಬೇರೆ ಆಗುತ್ತೆ ಭಾರತ ಬೇರೆ ಆಗುತ್ತೆ ಅವತ್ತು ಒಂದು ರಾಷ್ಟ್ರೀಯ ಕಾನ್ಸೆಪ್ಟ್ ಇರಲಿಲ್ಲ ಆನಂತರ ಇಡೀ ಒಂದು ರಾಷ್ಟ್ರೀಯ ಕಾನ್ಸೆಪ್ಟ್ ಆಗತ್ತೆ ಇಡೀ ದೇಶ ಅಂತೇಳಿ ಆಗತ್ತೆ ದೇಶ ಅಂತ ಆದ್ಮೇಲೆ ದೇಶಕ್ಕೆ ಆಗಿರ್ತಕ್ಕಂತ ಒಂದು ಬೇರೆ ಬೇರೆ ತರದ್ದು ಅಜೆಂಡಾಗಳು ವಿಚಾರಗಳು ಹುಟ್ಟುಕೊಳ್ತವೆ ಒಂದು ರಾಷ್ಟ್ರೀಯತೆ ಅನ್ನೋದು ಇಲ್ಲಿ ಬಂದ ಮೇಲೆ ಪಾಕಿಸ್ತಾನ ಅಂತ ಬಂದ ಮೇಲೆ ಪಾಕಿಸ್ತಾನ ಒಪ್ಪಿಕೊಂಡಿರೋದು ಮತಾಂಧತೆಯನ್ನ ಭಾರತ ಒಪ್ಪಿಕೊಂಡಿರೋದು ಜಾತ್ಯಾತೀತೆಯನ್ನ ವಿವಿಧತೆಯನ್ನ ಆದ್ರೆ ಪಾಕಿಸ್ತಾನ ಮತಾಂಧತೆ ಒಪ್ಪಿಕೊಂಡಿರೋ ಕಾರಣಕ್ಕೆ ದಿನದಿಂದ ದಿನಕ್ಕೆ ನಾಶ ಆಗತ್ತೆ ಇವತ್ತು ಪಾಕಿಸ್ತಾನ ಎಲ್ಲಿಗೆ ಬಂದಿದೆ ಭಾರತ ಇಂಥ ದೊಡ್ಡ ರಾಷ್ಟ್ರ ಇವತ್ತು ಎಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ ಒಂದು ವಿವಿಧತೆಯ ಕಾರಣಕ್ಕೆ ಒಂದು ಜಾತ್ಯಾತೀತೆಯ ಕಾರಣಕ್ಕೆ ಮತಾಂಧತೆಯ ಕಾರಣಕ್ಕಲ್ಲ ಹಿಂದುತ್ವ ಅಂತ ಹೇಳೋದು ಬೇಡ ಅಂತ ನಾನು ಹೇಳಲ್ಲ ಹಿಂದುತ್ವ ಅನ್ನೋದು ಯಾವುದು ಪ್ರೀತಿಯಿಂದ ವಿವೇಕಾನಂದರ ಹಿಂದುತ್ವ ನಮಗೆ ಬೇಕು ಬಾಲಗಂಗಾಧರ ತಿಲಕರ ಹಿಂದುತ್ವ ನಮಗೆ ಬೇಕು ಮಹಾತ್ಮ ಗಾಂಧೀಜಿಯ ಹಿಂದುತ್ವ ನಮಗೆ ಬೇಕು ಆದ್ರೆ ಇವತ್ತು ನಡೀತಾ ಇರೋದು ಏನಾಗಿದೆ ವಿವೇಕಾನಂದರನ್ನು ಬೇರೆ ರೀತಿಯಲ್ಲಿ ನೀವು ಚಿತ್ರೀಕರಿಸ್ತೀರಿ ಮಹಾತ್ಮ ಗಾಂಧಿಯನ್ನ ಬೇರೆ ರೀತಿಯಲ್ಲಿ ಚಿತ್ರೀಕರಿಸ್ತೀರಿ ವಿವಿಧತೆಯನ್ನೇ ಕೊಲೆ ಮಾಡೋ ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀರಿ ಇದು ವಿರುದ್ಧ ನಾವು ಯೋಚನೆ ಮಾಡ್ತಾ ಇರೋದು ಇದು ಹಿಂದುತ್ವದ ಪರ ಇದು ನಮ್ಮ ಯೋಚನೆ ಇರೋದು ಹಿಂದುತ್ವದ ಪರ ಹಿಂದುತ್ವವನ್ನ ಕಾಪಾಡ್ಕೊಳ್ಬೇಕು ಅಂತಕ್ಕಂಥ ವಿಚಾರದಲ್ಲಿ ನಾವು ಇರೋದು ಇವತ್ತು ಯಾಕೆಂದ್ರೆ ದೇಶವನ್ನ ಕಾಪಾಡಬೇಕು ಅನ್ನೋ ನಿಟ್ಟಿನಲ್ಲಿರೋದು ಇವತ್ತು ಸರಳವಾಗಿ ಯೋಚನೆ ಮಾಡಿ ಪ್ರತಿ ವಿಚಾರಕ್ಕೂ ನೀವು ಮತವನ್ನ ತರ್ತೀರಿ ಧರ್ಮವನ್ನ ತರ್ತೀರಿ ಈ ಪ್ರತಿ ವಿಚಾರಕ್ಕೂ ನೀವು ಧರ್ಮವನ್ನ ತರೋ ಕಾರಣಕ್ಕೆ ಸಮಾಜದಲ್ಲಿ ಏನಾಗ್ತಾ ಇದೆ ಅಂತ ನಿಮ್ಗೆ ಅರ್ಥ ಆಗ್ತಾ ಇದೆಯೋ ಅಥವಾ ಅರ್ಥ ಆಗಿನೂ ನೀವು ಅದನ್ನೇ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದೀರೋ ಗೊತ್ತಿಲ್ಲ ಪ್ರತಿ ಒಂದಿದ್ರಲ್ಲೂ ಈ ನೆಲದಲ್ಲಿ ಹುಟ್ಟಿರ್ತಕ್ಕಂತ ಇನ್ನೊಂದು ಧರ್ಮೀಯ ಪಡ್ತಾ ಇರತಕ್ಕಂತ ಪಾಡನ್ನ ನೀವ್ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ ಯಾರು ಪ್ರತಿಪಾದಿಸ್ತಾ ಇರ್ತಕ್ಕಂಥವ್ರಿಗೆ ಹೇಳ್ತಾ ಇದ್ದೀನಿ ನಾನು ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ ನೀವು ಆ ಜಾಗದಲ್ಲಿ ನಿಂತು ಯೋಚನೆ ಮಾಡಿದಾಗ ನಿಮ್ಗೆ ಅದು ಅರ್ಥ ಆಗತ್ತೆ ಒಬ್ಬ ಮುಸಲ್ಮಾನನಾಗಿ ನೀವು ಯೋಚನೆ ಮಾಡಬೇಕು
ಪಟ್ಟಿ ಹುಡುಕೊಂಡು ಯಾರು ಹುಟ್ಟಕ್ಕೆ ಸಾಧ್ಯ ಇಲ್ಲ ಈ ಭೂಮಿ ಮೇಲೆ. ಹುಟ್ಟುವಾಗ ನೀವು ಬ್ರಾಹ್ಮಣನೋ ಮುಸಲ್ಮಾನೋ ಕ್ರಿಶ್ಚಿಯನೋ ದಲಿತನೋ ನಿಮ್ಗೆ ಗೊತ್ತಿರಲ್ಲ. ಹುಟ್ಟಿದ ಮೇಲೆ ಆ ಪಟ್ಟಿ ನಿಮ್ಗೆ ಬೀಳತ್ತೆ. ಆ ಪಟ್ಟಿ ಬಿದ್ದ ಮೇಲೆ ನೀವು ಮುಸಲ್ಮಾನನಾಗ್ತೀರಿ, ಗೌಡ ಆಗ್ತೀರಿ, ಬ್ರಾಹ್ಮಣನಾಗ್ತೀರಿ, ಇನ್ನೊಂದೇನೋ ಆಗ್ತೀರಿ. ಆದ್ರೆ ಅದು ನೀವು ಆ ಪಟ್ಟಿ ಇನ್ನೊಬ್ಬರಿಗೆ ನೋವಾಗೋ ರೀತಿನಲ್ಲಿ ಇವತ್ತು ಏನು ನಿಮ್ಮಗಳ ನಡವಳಿಕೆ ಇದೆ, ಇದು ಅಪಾಯ ಇದೆ ದೇಶಕ್ಕೆ. ಮಿಲಿಟರಿ ವಿಚಾರ ತಗೊಳ್ಳಿ, ಬೇರೆ ಬೇರೆ ವಿಚಾರಗಳು ತಗೊಳ್ಳಿ, ಯಾವುದೇ ತಗೊಳ್ಳಿ, ಇದು ನಿಮ್ಗೆ ಮುಂಚೂಣಿಗೆ ತಗೊಂಬರೋ ಪ್ರಯತ್ನ ಮಾಡ್ತೀರಿ. ನೀವು ಎಲ್ಲೋ ಕಾಶ್ಮೀರದಲ್ಲಿ ನಡೆದ ಘಟನೆಗಳನ್ನು ಇಟ್ಕೊಂಡು ಇಲ್ಲಿರ್ತಕ್ಕಂಥ ವಾತಾವರಣವನ್ನ ಹಾಳು ಮಾಡೋ ಪ್ರಯತ್ನ ಮಾಡ್ತೀರಿ. ಇಲ್ಲಿರ್ತಕ್ಕಂಥ ಒಂದು ಸೌಹಾರ್ದತೆಯನ್ನ ಕೆಡಿಸೋ ಕೆಲಸ ಮಾಡ್ತೀರಿ. ಇಲ್ಲಿರ್ತಕ್ಕಂಥ ಪ್ರೀತಿಯನ್ನ ಕೆಡಿಸೋ ಕೆಲಸ ಮಾಡ್ತೀರಿ. ಇಲ್ಲಿರ್ತಕ್ಕಂಥ ಒಂದು ಅನ್ಯೋನ್ಯತೆಯನ್ನ ಕೆಡಿಸೋ ಕೆಲಸ ಮಾಡ್ತೀರಿ. ಇದು ಅಪಾಯ. ಇದು ದೇಶ ಕಟ್ಟೋ ಕೆಲಸ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ದೇಶ ಕಟ್ಟೋ ಕೆಲಸ ಅಲ್ಲ, ಇದು ಇದು ದೇಶವನ್ನ ಒಡಿತಕ್ಕಂಥ ಕೆಲಸ. ಯಾಕಂದ್ರೆ ಧರ್ಮದ ವಿಚಾರದಲ್ಲಿ ನೀವು ರಾಜಕೀಯವನ್ನ ಇನ್ನೊಂದು ಏನೋ ನಿಮ್ಮ ಕಾರಣಕ್ಕೆ ನೀವು ಇಲ್ಲಿ ಮತಾಂಧತೆಯನ್ನ ಸೃಷ್ಟಿ ಮಾಡಿದ್ರೆ ಈ ದೇಶ ಕಟ್ಟೋಕೆ ಆಗೋದಿಲ್ಲ. ಈ ದೇಶ ಕಟ್ಟೋದಾಗಬೇಕು. ಈ ನಮ್ಮ ವೇದಿಕೆ ಪೊಲಿಟಿಕಲ್ ವೇದಿಕೆ ಅಲ್ಲ, ರಾಜಕೀಯದಿಂದ ಸಂಪೂರ್ಣ ದೂರ ಇರಬೇಕು ಅಂತ ನಿರ್ಧಾರ ಮಾಡಿರ್ತಕ್ಕಂಥ ವೇದಿಕೆ ಇದು. ರಾಜಕೀಯದಿಂದ ಸಂಪೂರ್ಣ ನಿರ್ಧಾರ ಇರಬೇಕು. ರಾಜಕೀಯದ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು. ಒನ್ ಪಾಯಿಂಟ್ ಪ್ರೋಗ್ರಾಮ್ ಈ ದೇಶದ ಬಗ್ಗೆ, ಈ ಸಮಾಜದ ಬಗ್ಗೆ, ನಮ್ಮ ವಾತಾವರಣದ ಬಗ್ಗೆ, ಸೌಹಾರ್ದತೆಯ ಬಗ್ಗೆ, ಪ್ರೀತಿಯ ಬಗ್ಗೆ, ನಮ್ಮೊಳಗಿನ ಒಗ್ಗಟ್ಟಿನ ಬಗ್ಗೆ ನಾವು ಸಂಪೂರ್ಣ ಯೋಚನೆ ಮಾಡಬೇಕು, ಕೆಲಸ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿರೋ ವೇದಿಕೆ ಇದು. ನಮ್ಗೆ ಯಾವ ಕಾರಣಕ್ಕೂ ರಾಜಕೀಯ ಬೇಕೇ ಆಗಿಲ್ಲ. ಯಾಕಂದ್ರೆ ರಾಜಕೀಯ ನಾನು ನೋಡಿದ್ದೀನಿ, ರಾಜಕೀಯದ ಸ್ವಾರ್ಥ ಕಾರಣಕ್ಕೆ ನಮ್ಮ ಸಮಾಜ ಹಾಳಾಗ್ತಾ ಇರೋದು. ರಾಜಕೀಯದ ಸ್ವಾರ್ಥದ ಕಾರಣಕ್ಕೆ ನಾವು ಸಂಪೂರ್ಣವಾಗಿ ಎಲ್ಲಿಂದ ಎಲ್ಲಿಗೋ ನಾವು ರೀಚ್ ಆಗ್ತಾ ಇರತಕ್ಕಂಥದ್ದು. ಹಾಗಾಗಿ ನಾವು ಇವತ್ತು ಈ ದೇಶವನ್ನ ಕಟ್ಟಿರ್ತಕ್ಕಂಥವ್ರು, ಪ್ರಪಂಚವನ್ನ ಕಟ್ಟಿರ್ತಕ್ಕಂಥವ್ರು ಮೇಧಾವಿಗಳು ಅಲ್ಲ, ಧೈರ್ಯವಂತರು. ಧೈರ್ಯವಂತರು ಕಟ್ಟಿದ್ದಾರೆ ದೇಶವನ್ನ ಇರ್ಬೋದು, ಪ್ರಪಂಚನ ಇರ್ಬೋದು, ಯಾವುದೇ ಲೋಕವನ್ನ, ಯಾವುದೇ ಯಾವುದನ್ನ ಬೇಕಾದ್ರೂ ತಗೊಳ್ಳಿ, ಧೈರ್ಯವಂತರು ಕಟ್ಟಿದ್ದಾರೆ. ಹಾಗಾಗಿ ಆ ಧೈರ್ಯವಂತರು ನಾವಾಗ್ಬೇಕು. ನನಗೆ ಮೇಧಾವಿತನ ನಿಮ್ಮ ಹತ್ರ ಬೇಕು ಅಂತ ನಾನು ಹೇಳಲ್ಲ. ಧೈರ್ಯವಂತರಾಗಿ ನಾವು ಈ ವ್ಯವಸ್ಥೆಯನ್ನ, ಈ ಸಮಾಜವನ್ನ ಕಟ್ಟೋ ಕೆಲಸ ಮಾಡಬೇಕು. ನಾವು ಇವತ್ತಿನ ಈ ಸಂವಾದ ಕಾರ್ಯಕ್ರಮ ಇಟ್ಕೊಂಡಿರ್ತಕ್ಕಂಥ, ಯೋಚನೆ ಮಾಡಿರ್ತಕ್ಕಂಥ ಉದ್ದೇಶ, ನಮ್ಮ ಒಳಗಡೆ ಪ್ರಶ್ನೆಗಳಿದ್ದಾವೆ, ಹಲವಾರು ಪ್ರಶ್ನೆಗಳಿದ್ದಾವೆ, ಸಮಾಜದ ಪ್ರಶ್ನೆಗಳಿದ್ದಾವೆ. ಇದು ಯಾವುದೇ ಇರ್ಬೋದು, ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನ ನಾವು ಮಾಡಬೇಕು. ನಾವು ಪರಸ್ಪರ ಚರ್ಚೆ ಮಾಡೋದ್ರ ಮೂಲಕ ಆಗಬೇಕು. ಏನು ವೇದಿಕೆಯಲ್ಲಿ ಇರ್ತಕ್ಕಂಥ ಅತಿಥಿಗಳು ಒಂದು ಸಣ್ಣ ಸಣ್ಣದಾಗಿ ಅವರ ವಿಚಾರಗಳನ್ನ ಮಂಡನೆ ಮಾಡಿದ್ಮೇಲೆ ನಿಮ್ಮಗಳ ಒಳಗಡೆ ಇರ್ತಕ್ಕಂಥ ಪ್ರಶ್ನೆಗಳನ್ನ ಚರ್ಚೆ ಮಾಡಬೇಕು. ಇಡೀ ರಾಜ್ಯದ ಜನ ನೋಡಬೇಕು. ನೀವು ಮಾಡುವ ಪ್ರಶ್ನೆಗಳು, ಉತ್ತರಗಳು ಇಡೀ ರಾಜ್ಯದ ಜನರಿಗೆ ರೀಚ್ ಆಗಬೇಕು. ಪ್ರತಿಯೊಬ್ಬರ ಪ್ರಶ್ನೆ ಅದು ಆಗಿರ್ಬೇಕು, ನಿಮ್ಮೊಳಗಡೆ ಇರ್ತಕ್ಕಂಥ ಪ್ರಶ್ನೆ ಆಗಿರ್ಬೇಕು. ನೀವು ಆ ಪ್ರಶ್ನೆಯನ್ನ ನೀವು ಕೇಳತಕ್ಕಂಥದ್ದು ಮತ್ತು ಉತ್ತರ ಪಡ್ಕೊಳ್ತಕ್ಕಂಥದ್ದಾಗಬೇಕು. ಅದಕ್ಕೆ ಈ ವೇದಿಕೆ ಸಹಕಾರಿ ಆಗಬೇಕು ಅನ್ನೋದು ಇವತ್ತಿನ ನಮ್ಮ ಈ ಕಾರ್ಯಕ್ರಮದ ಉದ್ದೇಶ. ರಾಷ್ಟ್ರೀಯತೆ, ಪ್ರಗತಿಪರತೆ ಬಗ್ಗೆ ಇವತ್ತು ದೊಡ್ಡ ಗೊಂದಲ ಏರ್ಪಟ್ಟಿದೆ ಸಮಾಜದ ಒಳಗಡೆ. ಪ್ರಗತಿಪರವಾಗಿ, ದಲಿತರ ಪರವಾಗಿ, ಅಮಾನವೀಯ ಪದ್ಧತಿಗಳ ವಿಚಾರದಲ್ಲಿ, ಬೇರೆ ಬೇರೆ ವಿಚಾರಗಳಲ್ಲಿ ಯಾವುದು ಯೋಚನೆ ಮಾಡಿದಾಗ ಇದಕ್ಕೆ ಪಟ್ಟ ಏನ್ ಸಿಗ್ತಾ ಇದೆ, ದೇಶದ್ರೋಹಿ ಪಟ್ಟ ಸಿಗ್ತಾ ಇದೆ. ಸರಿನೋ ತಪ್ಪೋ ನಾವು ಇವತ್ತು ಚರ್ಚೆ ಮಾಡಬೇಕು. ಇದನ್ನ ದೇಶದ್ರೋಹಿ ಅಂದ್ರೆ ಯಾರು, ದೇಶ ಪ್ರೇಮಿಗಳು ಅಂದ್ರೆ ಯಾರು, ದಲಿತರ ಪರ ಅಮಾನವೀಯ ಪದ್ಧತಿಗಳ ವಿರುದ್ಧ ಮಾತನಾಡೋದು ದೇಶ ಪ್ರೇಮನೋ ದೇಶದ್ರೋಹಿನೋ, ಸಮಾಜ ಪರನೋ ಸಮಾಜ ವಿರೋಧಿನೋ. ಅದೇ ರೀತಿಯಲ್ಲಿ ಇವತ್ತು ಯಾವುದೇ ತರದ ದೇಶದಲ್ಲಿ ನಡೀತಕ್ಕಂಥ ಬೆಳವಣಿಗೆಗಳನ್ನ ಪ್ರಶ್ನೆ ಮಾಡೋದು ಪ್ರಜಾಪ್ರಭುತ್ವನೋ ಪ್ರಜಾಪ್ರಭುತ್ವಕ್ಕೆ ಮಾರಕನೋ, ದೇಶ ಪ್ರೇಮನೋ ದೇಶದ್ರೋಹಿತನನೋ, ಇವೆಲ್ಲ ವಿಚಾರಗಳ ಮೇಲೆ ನಾವು ಚರ್ಚೆ ಮಾಡಬೇಕು ಇವತ್ತು. ಯಾಕೆ ಅಂತ ಹೇಳಿದ್ರೆ ಇವತ್ತು ಸಮಾಜದಲ್ಲಿ ದೊಡ್ಡ ಚರ್ಚೆಯ ವಿಷಯ ಇದು. ಹಾಗಾಗಿ ಗೊಂದಲ ಇದೆ, ತುಂಬಾ ಜನ ಹೊರಗಡೆ ಇರುವವರಿಗೂ ಗೊಂದಲ ಇದೆ. ಯಾವುದು ದೇಶ ಪ್ರೇಮ, ಯಾವುದು ದೇಶದ್ರೋಹಿ? ಸಾಮಾನ್ಯವಾಗಿ ಈ ತರ ಇಲ್ಲಿ ನಿಮ್ಗೆ ಒಂದು ಉದಾಹರಣೆ ಹೇಳಬೇಕು ಅಂದ್ರೆ, ಮೊನ್ನೆ ಪಾಲ್ಕೋಟ್ ಏರ್ ಸ್ಟ್ರೈಕ್ ನ ಪ್ರಶ್ನೆ ಮಾಡಿದವ್ರನ್ನ ದೇಶದ್ರೋಹಿ ಅಂತಾರೆ. ಗೊತ್ತಿಲ್ಲ ನನಗೆ, ಇಲ್ಲಿ ಇರೋರಿಗೂ ನಿಮ್ಗೆ ಯಾರಿಗಾರು ಗೊಂದಲ ಇದೆಯೋ, ನನಗೇನು ಗೊತ್ತಿಲ್ಲ. ಆದ್ರೆ ಇಲ್ಲಿ ಪ್ರಶ್ನೆ ಅಲ್ಲ ಅದು. ಒಂದು ದೇಶದಲ್ಲಿ ನಡೆದೆ ಇರ್ತಕ್ಕಂಥದ್ದ ನಡೆದಿದೆ ಅಂತ ಹೇಳಿದ್ರೆ ಆ ದೇಶಕ್ಕೆ ಗೌರವ ಬರಲ್ಲ, ಆ ಕಾರ್ಯಾಚರಣೆಗೆ ಗೌರವ ಬರಲ್ಲ, ಆ ವ್ಯವಸ್ಥೆಗೆ ಗೌರವ ಬರಲ್ಲ. ಇಲ್ಲಿ ನಡೆದಿದೆ ಅಂತ ಏನು ಇವರು ಬಿಂಬಿಸೋ ಕೊಟ್ಟಿದ್ದಾರೆ, ಇದು ಮಿಲಿಟರಿಗೆ ಮಾಡುವ ಅವಮಾನ, ದೇಶಕ್ಕೆ ಮಾಡುವ ಅವಮಾನ ಅನ್ನೋದು ನನ್ನ ವಾದ.
ಅದೇ ರೀತಿಯಲ್ಲಿ ಇನ್ನಿತರ ಹಲವಾರು ವಿಚಾರಗಳಲ್ಲಿ ಸಣ್ಣ ಸಣ್ಣ ವಿಚಾರನ ನೀವು ದೊಡ್ಡದು ಮಾಡಿ ಮೈಲೇಜ್ ತಗೊಳ್ಳೋದು ದೇಶಕ್ಕೆ ತರುವ ಗೌರವ ಅಲ್ಲ ಅದು ಇದು ದೇಶಕ್ಕೆ ಮಾಡುವ ಅವಮಾನ ನನ್ನವಾದ ಆ ರೀತಿ ಬೇರೇನೋ ಇರಬಹುದು ಹಾಗಾಗಿ ಇವೆಲ್ಲವೂ ಚರ್ಚೆ ಆಗಲಿ ಈ ತರದ ಎಲ್ಲ ವಿಚಾರಗಳು ಆದರೆ ಒಂದೇ ಒಂದು ನಮ್ಮ ಈ ವೇದಿಕೆ ರಾಜಕೀಯವಾದ ಚರ್ಚೆ ಅಲ್ಲ ಪಕ್ಕ ಸಮಾಜದ ಚರ್ಚೆ ಈ ವಿಷಯಗಳ ಚರ್ಚೆ ಇವತ್ತಿರತಕ್ಕಂತ ಎಲ್ಲ ಈ ಗೊಂದಲಗಳ ಚರ್ಚೆ ಈ ದೇಶದ್ರೋಹಿ ದೇಶಪ್ರೇಮಿ ಅಂತಕಂತ ವಿಚಾರದ ಮೇಲಿನ ಚರ್ಚೆ ಆಗಲಿ ಆ ಚರ್ಚೆಗೆ ಇದು ವೇದಿಕೆ ರಾಜಕೀಯಕ್ಕಾಗಲ್ಲ ನಮ್ಮ ಯಾರಾದರೂ ಆಳ್ಲಿ ದೇಶನ ಚೆನ್ನಾಗಿ ಆಳ್ಲಿ